ರಾಯರ ಆರಾಧನೆ ಬರೀ ಈ ಮೂರು ದಿವಸ ಅಲ್ಲ, ಪ್ರಾಯ ನಿತ್ಯದಲ್ಲಿಯೂ ಆಗುವ ಪಂಚಾಮೃತ, ನಿತ್ಯದಲ್ಲಿಯೂ ರಥೋತ್ಸವ, ನಿತ್ಯದಲ್ಲಿಯೂ ವೈಭವದಿಂದ ಆಗುವ ಒಂದು ಆರಾಧನೆ ಅಂದರೆ ರಾಯರದ್ದೇ. ಅದು ಒಂದು ಕಡೆ ಅಲ್ಲ, ಅನೇಕ ಕಡೆ ಗೋಪಾಲದಾಸರು ಒಂದು ಸುಳಾದಿಯಲ್ಲಿ ಅದೇ ಹೇಳಿದ್ದಾರೆ. ರಾಯರ ಆರಾಧನೆ, ರಾಯರ ವೈಭವ ಅದು ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗೋದಿಲ್ಲಂತೆ, ದಿನೇ ದಿನೇ ಅಭಿವೃದ್ಧಿ ಆಗತ್ತೆ ಅಂತ ಒಂದು ಸುಳಾದಿಯಲ್ಲಿ ಉಲ್ಲೇಖವನ್ನು ಮಾಡ್ಯಾರ. ಹಾಗೆ ಒಂದಕ್ಕಿನ್ನ ಒಂದು ಮಠದಲ್ಲಿ ವೈಭವದಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅದು ಕಾಂಪಿಟೇಷನಿಂದ ಮಾಡೋದು ಅಂತಲ್ಲ, ಅದನ್ನು ಮಾಡಿದಾಗ ಯಾರಿಗೆ ಹಿತ ಆಗತ್ತೆ, ಹಿತ ಆದ ಮೇಲೆ ಅವರ ಒಂದು ಕೃತಜ್ಞತೆಯನ್ನು ಅರ್ಪಣೆ ಮಾಡುವ ನಿಮಿತ್ತದಿಂದ ರಾಯರ ಆರಾಧನೆ ಆಗ್ತಾ ಇರೋದು. ಯಾವುದೇ ವ್ಯಕ್ತಿಯ ಆರಾಧನೆ ಪ್ರಾಯ ಸುಮ್ಮನೆ ಮಾಡಲಿಕ್ಕೆ ಯಾರೂ ಹೋಗೋದಿಲ್ಲ, ಅದರಲ್ಲೂ ಈ ಕಾಲದಲ್ಲಂತೂ ಪ್ರತಿಯೊಂದು ವಿಮರ್ಶೆ ಮಾಡಿಯೇ ಅದು ನನಗೇನು ಪ್ರಯೋಜನ ಅಂತ ನಾವು ನೋಡಿಯೇ ಮಾಡೋದು. ಪಾರತ್ರಿಕವಾದದ್ದು ಒಂದು ಹೌದು, ಅದಕ್ಕೆ ಗ್ರಂಥ ರಾಶಿಯನ್ನೇ ಮಾಡಿಕೊಟ್ಟಿದ್ದಾರೆ. ಪಾರತ್ರಿಕವಾದ ಗ್ರಂಥವನ್ನು ಅಧ್ಯಯನ ಮಾಡಬೇಕಾದರೆ ಲೌಕಿಕವಾಗಿ ನಮಗೆ ಏನೇನು ಬೇಕು ಸಂಸಾರದಲ್ಲಿ ಆ ನೆಮ್ಮದಿ ಒಂದು ಬೇಕು. ನೆಮ್ಮದಿ ಇದ್ರೆ ಮುಂದೆಲ್ಲ ಪಾಠ, ಪ್ರವಚನ, ಅಧ್ಯಯನ, ಅಧ್ಯಾಪನ. ಆ ನೆಮ್ಮದಿಯನ್ನು ರಾಘವೇಂದ್ರ ಸ್ವಾಮಿಗಳು ತಾವು ಇದ್ದಲ್ಲೇ ಎಲ್ಲರನ್ನ ಕರೆದುಕೊಳ್ಳಿಕ್ಕೆ ಆಗತ್ತೆ, ಆದರೆ ಬರೋರಿಗೆ ಇದ್ದಲ್ಲಿಗೆ ಬರೋಕ್ಕಾಗೋದಿಲ್ಲ ಅಂತ ತಾವೇ ನಡೆದು ಬರ್ತಾರೆ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಭಜನೆ ಮಾಡುವವರಿಗೆ ಕಲ್ಪವೃಕ್ಷ, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನೀವೇ ಗತಿ ಅಂದರೆ ಆಯ್ತಪ್ಪ, ನೀ ಇದ್ದಲ್ಲೇ ಬರ್ತೀನಿ ನಡಿ, ನೀನು ನನ್ನವರೆಗೂ ಬರೋದೇ ಬೇಡ, ನಾನೇ ನಿನ್ನಲ್ಲಿಗೆ ಬರ್ತೇನೆ ಅಂತ ಮಹಾಪ್ರಭುಗಳು ರಾಯರ ವೃಂದಾವನದ ಸ್ಥಳದಲ್ಲಿ ಮಹಿಮೆ ಅವರ ಪ್ರದಕ್ಷಿಣಾದಿಗಳನ್ನು ಮಾಡಿದಾಗ ಆಗೋದು ಸರಿ. ಆ ವೃಂದಾವನದಲ್ಲಿ ಇರುವ ಒಂದಿಷ್ಟು ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ಎಲ್ಲೋ ವೃಂದಾವನ ಮಾಡಿದರು, ಅಲ್ಲಿಯೂ ವಿಶೇಷವಾದ ಮಹಿಮೆಯನ್ನು ತೋರಿಸೋದು. ಎಷ್ಟೋ ಕಡೆ ವೃಂದಾವನಗಳೂ ಇಲ್ಲ ಅಂದರೆ ಅವರವರ ಮನೆಯಲ್ಲಿ ಆ ಫೋಟೋನ್ನೇ ಇಟ್ಟುಕೊಂಡು ಅದಕ್ಕೆ ನಮಸ್ಕಾರಾದಿಗಳನ್ನು ಮಾಡಿದರೂ ಒಲಿಯುವಂತಹ ಕೃಪಾಳುಗಳು ರಾಘವೇಂದ್ರ ಸ್ವಾಮಿಗಳು. ಅವರ ಮಹಿಮೆಯನ್ನು ಅತಿ ಸಮೀಪದಲ್ಲಿ ಇದ್ದು ಬರೆದವರು ಅಪ್ಪಣ್ಣಾಚಾರ್ಯರು, ಅವರ ಶಿಷ್ಯರೇ. ಅದು ಬರೀಬೇಕು ಅಂತ ಬರೆದಿದ್ದಲ್ಲ, ಅನಾಯಾಸವಾಗಿ ರಾಯರು ವೃಂದಾವನಸ್ಥರಾಗ್ತಾ ಇದ್ದಾರೆ ಅಂತ ಕೇಳಿದಾಗ ಇವರು ಬಿಚ್ಚಾಲೆಯಲ್ಲೇ ಇದ್ದರಂತೆ. ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಬರಬೇಕು, ತುಂಬಿ ಹರಿಯುವ ನೀರು, ತುಂಗೆ ಶ್ರಾವಣ ಮಾಸದಲ್ಲಿ ತುಂಬಿ ಹರಿತಾನೆ ಇರ್ತಾಳೆ. ವೈಶಾಖ ಮಾಸದಲ್ಲಿ ತುಂಬಿ ಹರಿತಾ ಇದ್ಲು ಅಂದರೆ ಸುಳ್ಳು ಅನ್ನಬಹುದು. ಶ್ರಾವಣ ಮಾಸದಲ್ಲಿ ಮಳೆಗಾಲ, ತುಂಬಿ ಹರಿಯುವ ಕಾಲ. ರಾಯರ ವೃಂದಾವನ ಆಗಿದೆ, ರಾಯರ ವೃಂದಾವನ ಪ್ರವೇಶ ಮಾಡಿದ್ದಾರೆ ಅಂತ ಗೊತ್ತಾಗಿ ಓಡಿ ಬಂದ್ರಂತೆ. ರಸ್ತೆ ಮೇಲಲ್ಲ, ನೀರಿನ ಮೇಲೆ ನಡೆದು ಬಂದ್ಬಿಟ್ಟಿಯಾರು. ಆ ಭಕ್ತಿಯ ಪರಾಕಾಷ್ಠತೆ ಅವರನ್ನು ಅನಾಯಾಸವಾಗಿ ನೀರನ್ನು ದಾಟಿಸ್ತು. ಸಂಸಾರ ಸಾಗರವನ್ನೇ ದಾಟಿಸುವ ರಾಯರಿಗೆ ಈ ನೀರು ದಾಟಿಸೋದು ಏನೋ ಏನೋ ಅಲ್ಲ, ಅನಾಯಾಸವಾಗಿ ಅದು ಬರಬೇಕಾದ್ರೆ ರಾಘವೇಂದ್ರ ಸ್ತೋತ್ರವನ್ನು ಹೇಳಿಕೊಂಡು ಬಂದ್ರಂತೆ. ಶ್ರೀಪೂರ್ಣ ಬೋಧ ಗುರುತೀರ್ಥ ಭಯೋದ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಕೂತು ರಾಯರು ಮಾಡಿದ ಮಹಿಮೆಗಳನ್ನು ಘಟನೆಗಳನ್ನು ನೆನಪಿಟ್ಟುಕೊಂಡು ಬರೆದದ್ದಲ್ಲ, ನೋಟ್ಸ್ ಮಾಡಿದ ಚೀಟಿಯನ್ನೆಲ್ಲ ತೆಗೆದು ಬರೆದದ್ದಲ್ಲ, ಅಸ್ಖಲಿತವಾಗಿ ಬಾಯಿಂದ ಬಂದಿದೆ. ರಾಯರ ಮಹಿಮೆಯನ್ನೆಲ್ಲ ಚೆನ್ನಾಗಿ ಕೊಂಡಾಡಿಬಿಟ್ರು, ಆದರೆ ನಾನು ಹೇಳಿದ್ದು ಇದು ನಿಜವೋ ರಾಯರಿಗೆ ಸಮ್ಮತವೋ ಅಲ್ಲೋ ಅದಾಗಬೇಕಲ್ಲ. ರಾಯರಿಗೆ ಕುಂದಾಗುವ ಮಹಿಮೆಯನ್ನೇನು ಹೇಳಿಲ್ಲ. ತವ ಸಂಕೀರ್ತನಮ್ಮೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಸರ್ವಾಭಿಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಮ್ಮೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಸಂಸಾರೇ ಅಕ್ಷಯ ಸಾಗರೇ. ಈ ಮಾತುಗಳೆಲ್ಲ ಆಡಿದ್ರು. ಅದಕ್ಕೆ ಯಾರಾದರೂ ಒಬ್ಬರು ಸಾಕ್ಷಿಯನ್ನು ರಾಯರು ಕೊಡಬೇಕು. ರಾಯರು ಈಗ ಒಬ್ಬ ವ್ಯಕ್ತಿಯನ್ನು ನಾವು ಹೊಗಳಿದಾಗ ನೀವು ಹೊಗಳಿದ್ದೆಲ್ಲ ಚೆನ್ನಾಗಿದೆ ಅಂದರೆ ಮತ್ತೆ ಅದಕ್ಕೆ ವ್ಯಾಲಿಡಿಟಿ ಕಮ್ಮಿನೇ. ಅದರಲ್ಲೂ ಗುರು ಶಿಷ್ಯರು ಅಂದರೆ ನೀವು ಹೊಗಳದಾಗ ಮಾಡಿದ್ರೆ ನಾ ಹೊಡೆದಾಗ ಮಾಡ್ತೀನಿ, ನೀ ಅರ್ಥಾಗಿ ಮಾಡು ಅಂತ. ಹಯಗ್ರೀವ ದೇವರಂದ್ರಂತ, ನೀನು ಹೇಳಿದ ಮಾತಲ್ಲಿ ಯಾವ ಯಾವ ಮಾತೂ ತಪ್ಪಿಲ್ಲ, ಅದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ. ರಾಯರಲ್ಲಿ ನಿಂತು ಸಾಕ್ಷಿ ಹಯಾ ಸ್ಯೋತ್ರಹಿ ಅಲ್ಲಿ ನಿಲ್ಸ್ಯಾರ ಕೀರ್ತಿ ದಿಗ್ವಿದಿತ ವಿಭೂತಿರ ತುಲ ನಿಂತೋಯ್ತು. ಸ್ವಾಮಿ ಇಷ್ಟೆಲ್ಲ ನಿಮ್ಮ ಮಹಿಮೆಯನ್ನು ಕೊಂಡಾಡಿದ್ದೀನಿ, ಈ ಭಕ್ತ ಏನೋ ತೊದಲು ನುಡಿಯನ್ನು ಆಡಿದಾನೆ, ಅವನ ಮಾತನ್ನು ಸತ್ಯ ಮಾಡಿಸ್ಬೇಕು. ನೀ ಆಡಿದ್ದರಲ್ಲಿ ಏನೂ ಏನೂ ಉತ್ಪ್ರೇಕ್ಷೆ ಇಲ್ಲಪ್ಪ, ಇದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ. ಹಯಗ್ರೀವ ದೇವರು ತಲೆ ಅಲ್ಲಾಡಿಸೋದು. ಹಾಗಾಗಿ ರಾಘವೇಂದ್ರ ಸ್ತೋತ್ರ ಅಂದರೆ ಅದೊಂದು ಮಂತ್ರತುಲ್ಯ ಅಂತ ನಮ್ಮಲ್ಲಿ. ಅದನ್ನು ನಿತ್ಯ ಪಾರಾಯಣ ಮಾಡಿದವರಿಗೆ, ಅಷ್ಟೋತ್ತರ ಮಾಡಿದವರಿಗೆ ಬೇಕಾದಷ್ಟು ಫಲ ಕಂಡಿದ್ದು ಇದೆ. ಇದಾದ ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮರಿಮಕ್ಕಳಾಗಿ ಬಂದವರು ವಾದೀಂದ್ರ ತೀರ್ಥರು ಅಂತ. ರಾಯರ ಮರಿಮಕ್ಕಳು ಶ್ರೀನಿವಾಸಾಚಾರ್ಯರು.
ಇವರು ತಮ್ಮ ತಂದೆ ಪುರುಷೋತ್ತಮಾಚಾರ್ಯರು ಅನ್ನೋರಲ್ಲೇ ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿ ಸುಮತೀಂದ್ರ ತೀರ್ಥರು ಅಂತ ಬಹಳ ದೊಡ್ಡ ವಿದ್ವಾಂಸರು. ಅವರದು ಶ್ರೀರಂಗದಲ್ಲಿ ವೃಂದಾವನ ಇದೆ. ಹೀಗೂ ಹೇಳ್ತಿರ್ತಾರೆ, ಶ್ರೀರಂಗದಲ್ಲಿ ಸುಮತೀಂದ್ರ ತೀರ್ಥರು ವಾಕ್ಯಾರ್ಥವನ್ನು ಮಾಡಿದ್ದು ನೋಡಿ ಅವತ್ತಿನ ಕಾಲದ ರಾಣಿ, ಶ್ರೀರಂಗದಲ್ಲಿ ನಿಮಗೆ ಎಷ್ಟು ಜಾಗ ಬೇಕೋ ಅಷ್ಟು ತಗೊಳ್ಳಿ, ಟೇಪ್ ಇಟ್ಕೊಂಡು ಅಳೆಯೋದಲ್ಲ, ಕಣ್ಣು ನಿಮ್ದು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರದರೂ ನಿಮ್ಮದೇ ಅಂತ ಸಿಕ್ಕಾಪಟ್ಟೆ ಕೊಟ್ಟಿದ್ಲು. ಕಾಲಾಂತರದಲ್ಲಿ ಅದನ್ನು ಬೇರೆ ಬೇರೆಯವರು ಅಕ್ವೈರ್ ಮಾಡಿ ಇವತ್ತಿಗೂ ಬೇಕಾದಷ್ಟು ಜಾಗ ಇದೆ. ಸುಮತೀಂದ್ರ ತೀರ್ಥರು ಬಹಳ ದೊಡ್ಡ ಟಿಪ್ಪಣಿಕಾರರು. ಸುಮತೀಂದ್ರ ತೀರ್ಥರು ಗೀತೆಗೆ ಅದ್ಭುತವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಭಾವರತ್ನ ಕೋಶ ಅಂತ ಸುಮತೀಂದ್ರ ತೀರ್ಥರದು ತುಂಬ ಅದ್ಭುತವಾದ ವ್ಯಾಖ್ಯಾನ ಸುಮತೀಂದ್ರ ತೀರ್ಥರದು ಭಗವದ್ಗೀತೆಗೆ. ಇನ್ನೂ ಅನೇಕ ಗ್ರಂಥಗಳನ್ನು ಸುಮತೀಂದ್ರ ತೀರ್ಥರು ಹಾಗೂ ಉಪೇಂದ್ರ ತೀರ್ಥರಲ್ಲಿ ಅಧ್ಯಯನವನ್ನು ಮಾಡಿದವರು ವಾದೀಂದ್ರರು. ನಂತರದಲ್ಲಿ ಒಳ್ಳೆ ಪಾಂಡಿತ್ಯ ಸಾಹಿತ್ಯ ಎಲ್ಲದರಲ್ಲೂ ಚೆನ್ನಾಗಿದ್ದರು. ಉಪೇಂದ್ರ ತೀರ್ಥರು ಇವರಿಗೆ ಆಶ್ರಮವನ್ನು ಕೊಟ್ಟು ವಾದೀಂದ್ರ ತೀರ್ಥರು ಅಂತ ನಾಮಕರಣವನ್ನು ಮಾಡಿದರು. ತುಂಬ ದೊಡ್ಡ ಭಾಗ್ಯ ಏನಂದರೆ, ನಾವು ನೀವು ಮಂತ್ರಾಲಯಕ್ಕೆ ಒಂದು 4 ದಿವಸ ಹೋಗಿ ಬರ್ತೀವಿ, ಒಂದು ವಾರ ಇದ್ವಿ, ಬೇಡ ಒಂದು 15 ದಿನ ಇದ್ವಿ ಅಂದರೆ ನಮ್ಮ ಭಾಗ್ಯ ಅಂದ್ಕೊಳ್ತೀವಿ. ಯಾಕಂದರೆ ರಾಯರು ಇಟ್ಕೋಬೇಕು 15 ದಿವಸ ಸೇವೆಗಾಗಿ ಪ್ರಾಮಾಣಿಕವಾದ ಒಳ್ಳೆ ಮನಸ್ಸಿನಿಂದ ಅಲ್ಲಿರಬೇಕಾದರೆ, ಅಲ್ಲೇ ವ್ಯಾಪಾರ ಮಾಡೋ ಅಂಗಡಿಯವರಿಲ್ವಾ, ಅಲ್ಲೇ ಗಾಡಿ ಓಡಿಸೋರಿಲ್ವಾ, ವ್ಯಾಪಾರ ವ್ಯವಹಾರಕ್ಕಾಗಿ ಇರೋದು ಬೇರೆ. ಇದೊಂದು ರಾಯರ ಸನ್ನಿಧಾನದಲ್ಲಿ ಇದೇನೇ ನನ್ನ ಜೀವನದ ದೊಡ್ಡ ಪವಿತ್ರವಾದ ದಿವಸಗಳು ಅನ್ನುವ ಭಾವನೆಯಿಂದ ಅಲ್ಲಿ 15 ದಿವಸ ಇರಬೇಕಾದರೆ ಅದು ರಾಯರೇ ಕೊಡಬೇಕು ಆ ಮನಸ್ಸನ್ನು. ರಾಘವೇಂದ್ರ ಸ್ವಾಮಿಗಳಿಗಾಗಿ ಬೃಂದಾವನ ತಯಾರಾಯ್ತಂತೆ. ಅವರಿಗೆ ಹೇಳಿದ್ರು ವೆಂಕಣ್ಣ, ದಿವಾನ್ ವೆಂಕಣ್ಣನಿಗೆ, ಬೃಂದಾವನವನ್ನು ಮಾಡಿ ಆದ ಮೇಲೆ ರಾಯರಂದ್ರಂತೆ ಇದು ನನಗೆ ಬೇಡ. ಬೃಂದಾವನ ಮಾಡಿದ ಮೇಲೆ ಬೇಡ ಅಂದರೆ ಕಷ್ಟ, ಅದು ಸ್ಪೇರ್ ಅಂತ ಇಡ್ಲಿಕ್ಕಾಗಲ್ಲ, ಇನ್ನೊಬ್ರು ಬೇಕಲ್ಲ ಅದಕ್ಕೆ, ಏನಾಗುತ್ತೋ ಏನೋ ಅಪಶಕುನ. ಇನ್ನೊಂದು ಶಿಲೆಯನ್ನು ತೋರಿಸಿದ್ರು, ಅದು ಯಾಕೆ ಅಂದರೆ ಪ್ರಹ್ಲಾದರಾಜರು ಅದರ ಮೇಲೆ ಯಜ್ಞವನ್ನು ಮಾಡಿದ್ರು, ಶ್ರೀರಾಮಚಂದ್ರ ಅದರ ಮೇಲೆ ಕೂತಿದ್ದ, ಆ ರಾಮ ಮೆಟ್ಟಿದ ರಾಮನ ಪಾದದ ಸ್ಪರ್ಶ ಆದಂತಹ ಕಲ್ಲು ನನಗೆ ಬೇಕು ಅಂಥೇಳಿ ರಾಯರು ವೃಂದಾವನವನ್ನು ಮಾಡಿಸ್ಕೊಂಡ್ರು. ಇದು ಯಾರಿಗೆ? ರಾಯರು ಅಂದಿದ್ರಂತೆ, ನಮಗೇ ಬೇಕಾದವ್ರಿಗೆ ಬೇಕಾಗತ್ತೆ ಅಂತ. ರಾಯರಾದ ಮೇಲೆ 5ನೇ ತಲೆಯವರೆಗೂ ಆ ವೃಂದಾವನವನ್ನು ಯಾರಿಗೂ ವಿನಿಯೋಗಿಸದೆ ರಾಯರು ಸೂಚನೆ ಮಾಡಿದ ಮೇಲೆ ರಾಯರ ಪಕ್ಕದಲ್ಲೇ ಇರಬೇಕು ಅಂದರೆ ಎಂಥ ದೊಡ್ಡ ಭಾಗ್ಯ. ರಾಯರ ಜೊತೆಯಲ್ಲೇ ಸಮಸಮದಲ್ಲೇ ಸದಾ ರಾಯರನ್ನು ನೋಡ್ತಾ, ರಾಯರಾರಿಗೂ ವೈಭವ ಎಲ್ಲ ಈ ಮೊಮ್ಮಗುಗೂ ಎಲ್ಲ ಮಾಡಿಸ್ತಾರೆ, ಮರಿಮಗುಗೂ ನಮ್ಮ ಕೂಸ್ಗೆಲ್ಲ ಮಾಡ್ರಿ ಅಂತ. ಅವರು ರಚನೆ ಮಾಡಿದ ಒಂದು ಗ್ರಂಥ ಗುರುಗುಣಸ್ಥವನ, ಗುರುಗಳ ಗುಣವನ್ನು ಸ್ತೋತ್ರ ಮಾಡೋದು. ಇದರ ಬಗ್ಗೆ ಒಂದು ಆಖ್ಯಾಯಿಕೆಯನ್ನು ಹೇಳ್ತಾರೆ. ಇವರು ಗ್ರಂಥವನ್ನೆಲ್ಲ ರಚನೆ ಮಾಡಿ 37 ಶ್ಲೋಕದ 38 ಕಡೆಯದ್ದು, 38 ಶ್ಲೋಕದ ಈ ಕಾವ್ಯ ಗ್ರಂಥ ಎರಡೂ ಹೌದು ರಚನೆ ಮಾಡಿ ರಾಯರ ಮುಂದೆ ಪಾರಾಯಣ ಮಾಡಿದ್ರೆ ವೃಂದಾವನ ತಲೆದೂಗದ್ರಂತೆ. ರಾಯರು ತುಂಬ ಚೆನ್ನಾಗಿದೆ, ನನಗೆ ಸಮ್ಮತವಾದದ್ದು. ಇದರದ ಶೈಲಿನೇ ತುಂಬ ಚೆಂದ. ರಾಯರ ಜೀವನ ಚರಿತ್ರೆಯನ್ನು ಹೇಳುವ ಗ್ರಂಥ ಅಲ್ಲ. ರಾಯರ ಜೀವನ ಚರಿತ್ರೆಗೆ ಹೆಚ್ಚಾಗಿ ನಮಗೆ ರಾಘವೇಂದ್ರ ವಿಜಯ, ಅದೂ ಪೂರ್ವಾಶ್ರಮದ್ದೇ. ನಿಜವಾಗಲೂ ಹೇಳಬೇಕು ಅಂದರೆ ರಾಯರು ಆಶ್ರಮ ತೆಗೆದುಕೊಂಡ ಮೇಲೆ ಆದ ಯಾವ ಪವಾಡವೂ ರಾಘವೇಂದ್ರ ವಿಜಯದಲ್ಲಿ ಸಿಗೋದಿಲ್ಲ. ಪ್ರಾಯ ಹೀಗಿರಬೇಕು. ಒಂದು ಮಾತು ಹೇಳ್ತಾರೆ, 16 ಸರ್ಗಗಳನ್ನು ರಚನೆ ಮಾಡಿದ್ರಂತ ರಾಘವೇಂದ್ರ ವಿಜಯ. ರಾಯರಿಗೆ ಅದನ್ನು ತೋರಿಸಿದ್ರಂತೆ. ರಾಯರು ಸಂಖ್ಯೆಯಲ್ಲೂ ನನ್ನ ಗುರುಗಳ ಸಾಮ್ಯ ಬರಬಾರದು, ಶ್ರೀಮದ್ ಆಚಾರ್ಯರದು 16 ಸರ್ಗ, ನಂದು 16 ಅಲ್ಲ, 6 ಕಿತ್ತಾಕು ಅಂದ್ರಂತೆ. ಪ್ರಾಯ 6 ಸರ್ಗಗಳಲ್ಲಿ ರಾಯರ ಪೂರ್ಣ ಪವಾಡಗಳನ್ನು ಉಲ್ಲೇಖ ಮಾಡಿರಬೇಕು. ರಾಯರಿಗೆ ಹೊಗಳಿಕೆ ಅಂದರೆ ಮೊದಲಿಂದ ಇಷ್ಟ ಇಲ್ಲ. ಹೆಚ್ಚಾಗಿ ನಮಗೆ ಸಿಗೋದು ರಾಯರ ಮಹಿಮೆ ಅಂತಾದರೆ ಪ್ರಾಚೀನ ಇದು ಅಂದರೆ ಜಗನ್ನಾಥದಾಸರು ಮಾಡಿದಂತಹ ಒಂದು ರಾಘವೇಂದ್ರ ರಾಜಿತ ಗುಣಸಾಂದ್ರ, ಅದೊಂದು. ಗುರುಜಗನ್ನಾಥದಾಸರು ಆಮೇಲೆ ಅನೇಕ ಕೃತಿಗಳನ್ನು ಮಾಡ್ಯಾರೆ. ಆದರೆ ಗುರುಜಗನ್ನಾಥದಾಸರು ರಾಯರಿಗೆ ಅತಿ ಸಮೀಪದವರಲ್ಲ, ಮಹಾನುಭಾವರು ಎಲ್ಲ ಕೃತಿಗಳನ್ನು ಮಾಡಿ ಕೊಟ್ಟ್ಯಾರ. ಆದರೆ ಜಗನ್ನಾಥದಾಸರದು ಅನೇಕ, ಗುರುಜಗನ್ನಾಥದಾಸರು ಬೇಕಾದಷ್ಟು ರಾಯರ ಬಗ್ಗೆ. ಇನ್ನು ವಿಜಯದಾಸರು, ಗೋಪಾಲದಾಸರು ಇವರೆಲ್ಲ ಕೊಂಡಾಡ್ಯಾರ. ಆದರೆ ರಾಯರ ಮಹಿಮೆಯನ್ನು ಒಂದು ಸಂಕಲೀಕರಣ ಮಾಡಿ ಒಂದು 28 ಪದ್ಯಗಳಲ್ಲಿ ನಾವೇನೇನು ಕೇಳ್ತೀವಿ, ಅಲ್ಲಿ ಕಿರೀಟಗಿರಿಯಲ್ಲಿ ಹೋದಾಗ ದೇಸಾಯಿ ಮನೆಯ ಮಾವಿನ ಹಣ್ಣಿನ ರಸದಲ್ಲಿ ಮಗು ಬಿದ್ದದ್ದು, ರಾಯರು ಯಾರಿಗೋ ಪ್ರಸೂತಿ ಆದಾಗ ಅನುಗ್ರಹ ಮಾಡಿದ್ದು, ಇದೆಲ್ಲವನ್ನು ಸಂಗ್ರಹ ಮಾಡಿಕೊಟ್ಟು
ತುಂಬ ದೊಡ್ಡ ಉಪಕಾರವನ್ನು ಮಾಡ್ಯಾರ. ಗುರುಗುಣ ಶ್ರವಣದಲ್ಲಿ ಇವರು ಮಾಡೋದೇನೆಂದರೆ ರಾಯರ ಕೃತಿಗಳನ್ನು ವರ್ಣನೆ, ಆ ಕೃತಿಗಳ ವಿಶೇಷತೆ, ಅದನ್ನು ನಿರ್ಮಾಣ ಮಾಡಿದ ರೀತಿ, ಅದು ದೇವರಿಗೆ ಮೆಚ್ಚುಗೆ ಆದ ರೀತಿ, ತುಂಬ ಅದ್ಭುತವಾದ ರೀತಿಯಲ್ಲಿ ಗುರುಗುಣ ಶ್ರವಣವನ್ನು ಮಾಡ್ಯಾರ. ಇಲ್ಲಿ ಮೊದಲು ಕೆಲವು ಪದ್ಯಗಳಿಂದ ಒಂದು ಭಗವಂತನನ್ನು ಸ್ತೋತ್ರ ಮಾಡೋದು ಮಂಗಲಾಚರಣೆ. ಲಕ್ಷ್ಮೀದೇವಿಯನ್ನು, ವಾಯುದೇವರನ್ನು, ಅದಾದ ಮೇಲೆ ಆಚಾರ್ಯ ಮಧ್ವರನ್ನು, ಜೈತೀರ್ಥರನ್ನು, ಅದಾದ ನಂತರದಲ್ಲಿ ಯುಭದೇಂದ್ರ ತೀರ್ಥರನ್ನು, ನಂತರದಲ್ಲಿ ವ್ಯಾಸರಾಜರನ್ನು, ವಿಜಯೇಂದ್ರರನ್ನು, ಸುಧೀಂದ್ರರನ್ನು ಸ್ತೋತ್ರ ಮಾಡಿ ರಾಯರ ಸ್ತೋತ್ರವನ್ನು ಶುರು ಮಾಡ್ಯಾರ. ಮೊದಲು ಯಾವುದೇ ಒಂದು ಗ್ರಂಥ ಅಂದರೆ ದೇವರಿಗೆ ನಮಸ್ಕಾರವನ್ನು ಮಾಡೋದು, ಚೆನ್ನಾಗಿ ದೇವರನ್ನು ಪ್ರಾರ್ಥನೆ ಮಾಡ್ಯಾರ. ಎಷ್ಟು ಚೆನ್ನಾಗಿದೆ ಆ ದೇವರಿಗೆ ಕೊಟ್ಟ ವಿಶೇಷಣಗಳು. ಉನ್ಮೀಲನ್ನೀಲ ನೀರೇ ರೋಹ ನಿವಹ ಮಹಪುಷ್ಟಿ ಮುಟ್ಟಿಂ ದೈ ಶ್ರೀ ಶ್ರೀಭೂ ದುರ್ಗಾ ದೃಗಂತ ಪ್ರಚಯ ಪರಿಚಯೋ ದಾರ ಕಿರ್ಮೀರ ಭಾವ ಸ್ವೈರಕ್ಷೀರೋದ ನಿರ್ಯ ಶಶಿರುಚಿರ ಶಶಿರುಚಿ ನಿಚಯ ಖರ್ವ ಗರ್ವಾಪನೋದಿ ಪಾತು ಶ್ರೀನೇತುರಸ್ಮಾನ್ ಸಪತಿ ಬುಧ ಜನತ್ರಾಣ ದಕ್ಷ ಕಟಾಕ್ಷ. ದೇವರ ಕೃಪಾಕಟಾಕ್ಷ ನನ್ನ ಮೇಲೆ ಬೀಳಲಿ. ಇದು ಎಲ್ಲರದು, ಇನ್ನೇನೇನೇನು ಬೇಡ. ಸ್ವಾಮಿ ನೀನೊಮ್ಮೆ ನನ್ನನ್ನು ನೋಡು ಸಾಕು, ನೀನು ನೋಡಿದ್ರೆ ಸಾಕು. ದೊಡ್ಡವರ ಕೃಪಾದೃಷ್ಟಿ ಬಿದ್ದರೆ ಅವನು ಉದ್ಧಾರ ಆದ ಅಂತಾನೆ. ದೇವರನ್ನ ಆರಾಧನೆ ಮಾಡುವ ಜ್ಞಾನಿಗಳ ಕೃಪಾದೃಷ್ಟಿ ಬಿದ್ದರೆ ಉದ್ಧಾರ ಆಗ್ತೀವಿ. ಸರ್ವೋತ್ತಮನಾದ ದೇವರ ದೃಷ್ಟಿ ಬಿತ್ತು ಅಂತಾದರೆ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಧ್ಯಾಯೇ ತಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಮ್ಮ ಅಂತ ಆಚಾರ್ಯರು ಅಂತಾರೆ ದ್ವಾದಶ ಸ್ತೋತ್ರದಲ್ಲಿ. ನಿನ್ನ ಕುಡಿನೋಟ ನನ್ನ ಮೇಲೆ ಹಾಕು, ಸಂಸಾರದ ಎಲ್ಲ ಸಮಸ್ಯೆಗಳು ಬತ್ತಿ ಹೋಗತ್ತಂತೆ, ದೇವರೊಮ್ಮೆ ನೋಡಿದ್ರೆ ಸಾಕು. ಅದಕ್ಕೆ ಶ್ರೀಪಾದರಾದ್ರಂದು ನೀ ಏನು ಬೇಡ ಸ್ವಾಮಿ, ನಂಗೆ ದುಡ್ಡು ಕಾಸು ಏನೂ ಕೊಡೋದು ಬೇಡ, ನೀವೊಮ್ಮೆ ನೋಡು. ತಾನಾಗೆ ದುಡ್ಡು ಕಾಸು ಎಲ್ಲವೂ ತಾನಾಗೆ ಬರತ್ತೆ. ನೋಡೋದಯದಿಂದೆನ್ನ ಕರಪದು ಮಶಿರದಲ್ಲಿ ನೀಡು ಭಕುತ ಪ್ರಸನ್ನ ನಲಿದಾಡು ಮನದಲ್ಲಿ ಬೇಡಿ ಕೊಂಬೆನು ನಿನ್ನ ಆನಂದ ಘನ್ನ ಮಾಡದಿರು ಅನುಮಾನವನು ಕೊಂಡಾಡುವೆನು ತವ ಮಹಿಮೆಗಳನು ಜೋಡಿಸುವೆ ಕರಗಳನು ಚರಣಕ್ಕೆ ಕೂಡಿಸೋ ತವ ದಾಸ ಜನರೊಳು ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮನವ ತೋರೋ ಎನಗೆ ಮುಕುಂದ. ದೇವರ ಕಣ್ಣು ಹೇಗಿದೆ ಅಂದರೆ ಸಾಮಾನ್ಯವಾಗಿ ಕಣ್ಣು ಇದಿಲ್ಲ ಅಂತ, ಅದು ನೋಡಲಿಕ್ಕೆ ತುಂಬ ಚಂದ ಅಂತ. ಕಮಲದ ಕಾಂತಿ, ಅದನ್ನೂ ಮೀರಿಸುವ ಕಾಂತಿ. ಉನ್ಮೀಲ ಅರಳತಾ ಇರುವ ನೀಲ ನೀಲೇ ರುಹ, ನೀಲ ಕಮಲದ ಕಾಂತಿಯನ್ನು ಮೀರಿಸುವ ಅದ್ಭುತವಾದ ಕಾಂತಿಯಿಂದ ಕೂಡಿದ ಕಣ್ಣು ನಿಂದು. ಇನ್ನೂ ಹೇಗಿದೆ ಅದು ತುಂಬ ವಿಶಿಷ್ಟವಾಗಿದೆ. ಶ್ರೀ ಭೂದುರ್ಗ ದೇವರನ್ನು ನೋಡ್ತಾನೇ ಇರ್ತಾರಂತೆ. ಆ ದೇವರು ಒಮ್ಮೆ ಅವರನ್ನು ನೋಡಿದಾಗ ಇವರ ನೋಟ ಅವನ ನೋಟ ಮಿಕ್ಸ್ ಆಗಿ ಒಂದು ವಿಶಿಷ್ಟವಾದ ಹೊಳಪಿನಿಂದ ಕೂಡಿದ ಕಣ್ಣು. ಶ್ರೀ ಭೂದುರ್ಗ ದೃಗಂತ ಪ್ರಚಯ ಪರಿಚಯೋ ದಾರ ಕಿರ್ಮೀರ ಭಾವ. ಇದಾದ ಮೇಲೆ ತುಂಬ ಕಾಂತಿ ಅಂದರೆ ಚಂದ್ರನದಂತೆ, ಚಂದ್ರನ ಕಾಂತಿಯನ್ನು ಮೀರುವ ಅದ್ಭುತವಾದ ನಿನ್ನ ಕಣ್ಣು. ಪಾತು ಶ್ರೀನೇತು ರಸ್ಮಾನ್ ಮಹಾಲಕ್ಷ್ಮೀಪತಿಯ ಕಣ್ಣುಗಳು ಎಂಥದ್ದದು, ಬಿದ್ದರೆ ನಿಂಗೇನು ಪ್ರಯೋಜನ. ಬುಧಜನ ತ್ರಾಣದಕ್ಷ ಕಟಾಕ್ಷ, ಸಜ್ಜನರು ಜ್ಞಾನಿಗಳು ಅಂತ ಯಾರಿದ್ದಾರೆ ಅವರ ರಕ್ಷಣೆಗೆ ದಕ್ಷವಾಗಿರೋದು. ದಕ್ಷನೇತ್ರ ಕುಟಿಲ ಪ್ರಾಂತೋತ್ಯ ತಾಗ್ನಿಸ್ಪುರತೆ, ದಕ್ಷನೇತ್ರ ಅಂತಾನೂ ಇದೆ, ದಕ್ಷಿಣ ನೇತ್ರ ಅಂತಾನೂ ಇದೆ. ದಕ್ಷ ಅಂದರೆ ಸಮರ್ಥವಾದ ನೇತ್ರ. ಯಾರು ದೇವರನ್ನು ಶರಣು ಅಂತ ಬಂದಿದ್ದಾರೆ, ಯಾರು ದೇವರನ್ನು ತಿಳಿದಿದ್ದಾರೆ, ಅದನ್ನು ರಕ್ಷಣೆ ಮಾಡೋ ಅವ್ರ ಮೇಲೆ ಕಣ್ಣಂತೆ ದೇವರಿಗೆ. ಅನನ್ಯ ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸ್ವಾಮಿ ನೀ ಒಮ್ಮೆ ನೋಡು, ನೀ ಏನು ಕೊಡೋದೇ ಬೇಡ, ನೀ ನೋಡಿದ್ರೆ ಸಾಕು, ಇನ್ನೆಲ್ಲರೂ ನನ್ನನ್ನು ನೋಡ್ತಾರೆ. ದೇವರು ಒಮ್ಮೆ ಇವನನ್ನು ನೋಡಿದ ಅಂದರೆ ಇನ್ನೆಲ್ಲರೂ ಅವನನ್ನು ನೋಡ್ತಾರಂತೆ. ದೇವರು ನೋಡಲಿಲ್ಲ ಅಂದರೆ ಯಾರು ನೋಡಿಯೂ ಪ್ರಯೋಜನ ಇಲ್ಲ ಅಂತ. ಹಾಗಾಗಿ ಸ್ವಾಮಿ ನೀನು ನೋಡು, ಇನ್ನೆಲ್ಲರ ನೋಟವೂ ನನ್ನ ಕಡೆ ಬರತ್ತೆ ಅಂತ. ಮುಖ್ಯವಾಗಿ ಸಜ್ಜನರನ್ನು ಜ್ಞಾನಿಗಳನ್ನು ರಕ್ಷಣೆ ಮಾಡುವ, ಚಂದ್ರನ ಕಾಂತಿಯನ್ನು ಮೀರುವ, ಕನ್ನೈದೆಲೆಯ ಕಾಂತಿಯನ್ನು ಮೀರುವ, ಮಹಾಲಕ್ಷ್ಮಿಯಿಂದ ಸದಾ ನೋಡಿಸಿಕೊಳ್ಳಲ್ಪಟ್ಟು ವಿಶಿಷ್ಟವಾದ ಕಾಂತಿಯುಕ್ತವಾದ, ನೋಡಿದ್ದರಿಂದ ವಿಶಿಷ್ಟ ಅಲ್ಲ ಅದು ಮಿಕ್ಸ್ ಆಗಿದೆ ಅಂತ.
ದೇವರದೇ ಆ ಲಕ್ಷ್ಮೀದೇವಿಗೂ ಕಾಂತಿ ಬಂದದ್ದು, ನೀ ನನ್ನನ್ನು ನೋಡು ಅಂಥೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ದೇವರನ್ನು ಗೋಪಿಕಾಸ್ತ್ರೀಯರು ಅಂದ್ಯಾರು, ಸ್ವಾಮಿ ನಿನ್ನ ಕಣ್ಣು ಎಷ್ಟು ಚೆನ್ನಾಗಿದೆ, ಆ ಕಣ್ಣನ್ನು ಚಿಂತನೆ ಮಾಡಿದ್ರೆ ಮೈಲಿಗೆ ಹೋಗತ್ರಿ. ದಿನಾ ನಾವು ಯಾವುದೇ ಕರ್ಮಕ್ಕೆ ಕೂತ್ಕೋಬೇಕಾದ್ರೆ ದೇವರ ಕಣ್ಣನ್ನೇ ಚಿಂತನೆ ಮಾಡೋದು. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ. ಯಾಕೆ ಅಂದರೆ ನಾನು ಪವಿತ್ರನಾಗಬೇಕು. ಕಮಲ ಇದೆಯಲ್ಲ ಅದಕ್ಕೆ ಯಾವ ಲೇಪ ಇಲ್ಲ, ಪದ್ಮಪತ್ರ ಮೀಮಾಂಬಸ ಅಂತಾರೆ. ಕಮಲದ ಎಲೆ ಮೇಲೋ ಕಮಲದಲ್ಲೋ ನೀರು ಬಿದ್ದರೆ ಅದನ್ನು ಹೀರ್ಕೊಳ್ಳೋದಿಲ್ಲ, ಅದಷ್ಟು ವಾಪಸ್ಸಾಗತ್ತೆ. ತಾನು ಒದ್ದೆ ಆಗದೆ ತಾನು ಹಾಳಾಗದೆ ಚೆನ್ನಾಗಿ ಇರುವ ಒಂದು ಪುಷ್ಪ ಅದು ಕಮಲ. ಪುಂಡರೀಕಾಕ್ಷ, ಪುಂಡರೀಕವತೆ ಅಕ್ಷ, ಕಮಲದಂತೆ ಕಣ್ಣುಳ್ಳವ ನೀನು ಅಂತ ದೇವರನ್ನ ಅಂದರೆ ಅದಕ್ಕೆ ಹೇಗೆ ಲೇಪ ಇಲ್ಲ, ನಮಗೆ ಕರ್ಮದ ಲೇಪ ಇಲ್ಲ, ನಮಗೆ ಮೈಲಿಗೆ ಲೇಪ ಇಲ್ಲಂತ. ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡಿದ್ರೆ ಅದನ್ನು ಮಾಡ್ಯಾರ ಸ್ವಾಮಿ ನಿನ್ನ ಕಣ್ಣು ಅದನ್ನೂ ಮೀರಿಸೋದು. ಶರದ್ ಉದಾಶಯೇ ಸಾಧು ಜಾತ ಸರಸಿ ಜೋದರ ಶ್ರೀಮುಷಾದೃಶ. ಗೋಪಿಕಾಸ್ತ್ರೀಯರು ಅದೇ ಅಂತಾರೆ, ದೇವರ ಕಣ್ಣು ಕಮಲದಂತೆ ಅಂತ. ಅದಕ್ಕೆ ಅವ್ರು ಬೇರೆಯೇ ದೃಷ್ಟಾಂತ ಕೊಟ್ಟರು. ಸಾಮಾನ್ಯ ಕಮಲದಂತೆ ಅಂತ ನಾವು ಅಂತೀವಿ, ಇಲ್ಲಿ ಮಾರ್ಕೆಟಿಂದ ತಂದ ಕಮಲ ಅಷ್ಟು ಚೆನ್ನಾಗಿರಲ್ಲ, ಅದು ಮಗ್ಗಿರುತ್ತೆ. ನಾವು ಬಿಡಿಸಿ ದೇವ್ರಿಗೆ ಏರಿಸ್ತೀವಿ, 5 ನಿಮಿಷಕ್ಕೆ ಈಗ ಬಗ್ಗೋಗತ್ತದು. ಇದೇನು ಕಮಲದಂತೆ ಅಂತಾರಲ್ಲ ಅಂತ. ಅದಕ್ಕೆ ಅವ್ರು ಅಂದರು, ಮಾರ್ಕೆಟಿಂದ ತಂದದ್ದಲ್ಲಪ್ಪ, ಶ್ರಾವಣ ಮಾಸದಲ್ಲಿ ಮಳೆ ಬಂದು ಎಲ್ಲ ಚೆನ್ನಾಗಿ ತುಂಬಿದ ಸರೋವರದಲ್ಲಿ ಆಶ್ವೀಜ ಮಾಸದಲ್ಲಿ ಬಿಟ್ಟ ಕಮಲ ಅಂದರು. ಶರದು ದಾಶಯೇ ಸಾಧು ಜಾತ ಸತೇ ಸರಸಿ ಜೋದರ ಶ್ರೀಮುಷಾದೃಶ. ಆ ಡೇಟಿಂದ ಇನ್ನೂ ನೀರು ಕುಡಿತಾ ಇರಬೇಕು. ಈ ಅಬ್ಬರಿಗೆ ಹೋಗ್ತಾ ಇರೋದು ಅದು ಕಮಲ, ಎಷ್ಟು ಚೆನ್ನಾಗಿರೋದು. ಹಾಂ, ಆ ಕೆರೆಯಲ್ಲಿ ಇಷ್ಟು ಅಗಲ ಅಲ್ಲಿರೋದು, ದೂರದಿಂದ ನೋಡಲಿಕ್ಕೆ ಚೆಂದ. ಆ ಇನ್ನೂ ಕೆರೆಯಲ್ಲಿ ವಾರ್ಮ್ ಆದ ಬಿಸಿಲು, ತುಂಬ ಬಿಸಿಲಿರಬಾರ್ದು, ಕೆರೆಯಲ್ಲಿ ನೀರು ಚೆನ್ನಾಗಿರಬೇಕು. ಅದರ ಕಾಂತಿಯನ್ನು ಮೀರಿಸುವ ಕಣ್ಣು ನಿಂದು ಅಂತ ದೇವರನ್ನು ಚಿಂತನೆ ಮಾಡಿದ್ರೆ ನಮ್ಮ ಮೈಲಿಗೆ ಹೋಗತ್ತಂತೆ. ಮೊದಲು ದೇವರ ಸ್ತೋತ್ರ ಗುರುಸ್ತೋತ್ರ ಮಾಡಬೇಕಾದ್ರೆ ಮೈಲಿಗೆ ಹೋಗಬೇಕಲ್ಲ, ಅದಕ್ಕೆ ಅವರು ಇದನ್ನು ಹೇಳಿಕೊಟ್ಬಿಟ್ರು, ದೇವರನ್ನು ಪುಂಡರೀಕಾಕ್ಷ ಅಂತ ಚಿಂತನೆ ಮಾಡಿರಿ ಅಂತ.